ಎಸ್ ವೀಕ್ಷಕರೇ ವಿಧಾನಸಭೆ ಕಲಾಪದ ವೇಳೆ ಅತಿರೇಕದ ವರ್ತನೆ ತೋರಿದ ಬಿಜೆಪಿ ಹತ್ತು ಶಾಸಕರನ್ನ ಅಮಾನತು ಮಾಡಿದ್ದನ್ನು ಖಂಡಿಸಿ ಬಿಜೆಪಿ ಶಾಸಕರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ವಿಧಾನಸೌಧದಿಂದ ರಾಜಭವನದವರೆಗೂ ಪಾದಯಾತ್ರೆ ಮೂಲಕ ಹೋದಂತಹ ಬಿಜೆಪಿಯ ಶಾಸಕರು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ನೀಡಿದ್ರು ಬಿಜೆಪಿಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಸಾಥ್ ನೀಡಿದರು ಅಲ್ಲದೆ ಬಿಜೆಪಿ ಶಾಸಕರು ಗುರುವಾರ ಮತ್ತು ಶುಕ್ರವಾರ ಉಭಯ ಕಲಾಪಗಳನ್ನು ಬಿಜೆಪಿ ಬಹಿಷ್ಕರಿಸಿದೆ ಈ ಬಗ್ಗೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಡೆದ ಎಂಎಲ್ ಎಂಎಲ್ ಸಿಗಳ ಎ ಮತ್ತು ಎಂಎಲ್ ಸಿಗಳ ಸಭೆಯಲ್ಲಿ ತೀರ್ಮಾನವಾಗಿತ್ತು ಅಲ್ಲದೆ ಸ್ಪೀಕರ್ ಯು ಟಿ ಖಾದರ್ ನಡೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಚಿಂತನೆ ನಡೆಸಿದೆ ಇನ್ನೊಂದು ಕಡೆ ಸದನದಲ್ಲಿ ಬಿಲ್ಗಳು ಮತ್ತು ಅಜೆಂಡಾ ದಾಖಲೆಗಳ ಪ್ರತಿಗಳನ್ನು ಹರಿದು ಅಧ್ಯಕ್ಷರ ಕಡೆಗೆ ಎಸೆದ ನಂತರ ಅವರ ಅಸಭ್ಯ ಮತ್ತು ಅಗೌರದ ನಡವಳಿಕೆಗಾಗಿ ಅವರನ್ನು ಅಮಾನತುಗೊಳಿಸಲಾಯಿತು ನಾಲ್ಕು ಮಾಜಿ ಸಚಿವರಾದ ಆರ್ ಅಶೋಕ್ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ವಿ ಸುನಿಲ್ ಕುಮಾರ್ ಮತ್ತು ಆರಗ ಜ್ಞಾನೇಂದ್ರ ಸೇರಿದಂತೆ ಹತ್ತು ಶಾಸಕರನ್ನು ಅಮಾನತುಗೊಳಿಸುವ ನಿರ್ಣಯವನ್ನು ವಿಧಾನಸಭೆ ಅಂಗೀಕರಿಸಿತು ಈ ವಿಚಾರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಸ್ಪೀಕರ್ ಯು ಟಿ ಖಾದರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಿ ಕೂಡ ರಾಜ್ಯಪಾಲರಿಗೆ ಮಾಹಿತಿಯನ್ನು ನೀಡಿದರು ಎಸ್ ವೀಕ್ಷಕರೇ ಕಾಂಗ್ರೆಸ್ನ ಅಂದ್ರೆ ಏನದು ಪ್ರತಿಪಕ್ಷಗಳ ಸಭೆಗೆ ಬಂದಂತಹ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆ ಬೇರೆ ಪಕ್ಷಗಳ ನಾಯಕರುಗಳನ್ನು ಬರಮಾಡಿಕೊಳ್ಳೋ ಸಲುವಾಗಿ ಕಾಂಗ್ರೆಸ್ ಐ ಎ ಎಸ್ ಅಧಿಕಾರಿಗಳನ್ನು ಬಳಸ್ಕೊಳ್ತು ಇದು ತಪ್ಪು ಐ ಎ ಎಸ್ ಅಧಿಕಾರಿಗಳನ್ನ ಜೀತಾದಾಳುಗಳ ರೀತಿಯಲ್ಲಿ ಬಳಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಶುರುವಾದಂಥ ಚರ್ಚೆ ವಾಗ್ವಾದಕ್ಕೆ ತಿರುಗಿ ಬಿ ಜೆ ಪಿ ಶಾಸಕರುಗಳು ಸದನದ ಕಲಾಪದ ಬಾವಿಗೆ ಇಳಿದು ಹಾಗೆ ಪ್ರತಿಗಳನ್ನೆಲ್ಲ ಉಪ ಸ್ಪೀಕರ್ ಸಭಾಪತಿಯಾಗಿರುವಂಥ ರುದ್ರಪ್ಪ ಅವರ ಕಡೆ ಹೆಸರು ಅವರ ಮೇಲೆ ಕೂಡ ಪ್ರತಿಭೆಗಳು ಬಿದ್ದವು ಪ್ರತಿಗಳು ಇಂಥ ಸಂದರ್ಭದಲ್ಲಿ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ನಾಲ್ವರು ಮಾಜಿ ಸಚಿವರು ಸೇರಿದಂತೆ ಹತ್ತು ಜನ ಶಾಸಕರನ್ನು ಅಮಾನತು ಮಾಡಿದರು ಈ ಸಂದರ್ಭದಲ್ಲಿ ನಡೆದಂಥ ಹೈಡ್ರಾಮಾದಲ್ಲಿ ಬಿ ಜೆ ಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚೇ ಚೇತರಿಸ್ಕೊಂಡ್ರು ಎಲ್ಲ ಬೆಳವಣಿಗೆ ಬಳಿಕ ಬಿ ಜೆ ಪಿ ಅಕ್ಷರಶಃ ರೋಚ ಗೆದ್ದಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಣ ಕಹಳೆಯನ್ನು ಮೊಳಗಿಸಿದೆ ಪಾದಯಾತ್ರೆ ಮೂಲಕ ಸಾಗಿ ವಿಧಾನಸೌಧದಿಂದ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿ ದೂರನ್ನು ಸಲ್ಲಿಸಿದೆ ಬಿ ಜೆ ಪಿಗೆ ಮಾಜಿ ಸಿ ಎ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯರು ಕೂಡ ಸಾಥನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಎಟ್ ದ ಸೇಮ್ ಟೈಮ್ ಬಿ ಜೆ ಪಿ ಶಾಸಕರು ಹೋಗೋಕ್ಕೂ ಮೊದಲೇ ಸ್ಪೀಕರ್ ಯು ಟಿ ಖಾದರ್ ಮತ್ತು ಡೆಪ್ಯುಟಿ ಸ್ಪೀಕರ್ ರುದ್ರಪ್ಪ ಅಮ್ಮಣಿಯವರು ಕೂಡ ಹೋಗಿ ಆದಂತಹ ಘಟನೆಯನ್ನ ವಿವರವನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ ಎಸ್ ಇದೇನಾಗುತ್ತೆ ನೋಡ್ಬೇಕು ಯಾಕಂದ್ರೆ ರಾಜ್ಯಾದ್ಯಂತ ಸ್ಪೀಕರ್ ವಿರುದ್ಧ ಪ್ರತಿಭಟನೆ ಮಾಡೋದಾಗಿ ಕೂಡ ಬಿಜೆಪಿ ಹೇಳಿದೆ ಇನ್ನು